ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 8 ಪೇಜ್ ನಂಬರ್ 144. ಎಲಿಯನು ಬರುತ್ತಾನೆ. ಜ್ಞಾಪಕ ಮಾಡಿಕೊಳ್ಳಿರಿ, ನಾನು ಬಂದು ದೇಶವನ್ನು ಶಾಪದಿಂದ ಹತ ಮಾಡದಂತೆ ಯಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆಯೇ ಪ್ರವಾದಿಯಾದ ಎಲಿಯನನ್ನು ನಿಮ್ಮ ಬಳಿಗೆ ಕಳಿಸುವೆನು. ಅವನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ತಿರುಗಿಸುವನು. ಮಲಾಖಿಯ 4:5-6 ವಚನ. ಭೂಲೋಕದಲ್ಲಿ ಮೆಸ್ಸಿಯನ ರಾಜ್ಯ ಸ್ಥಾಪನೆಯು ಸಮೀಪಿಸುತ್ತಿರುವ ಕಾಲವನ್ನು ಪರಿಗಣಿಸುವಾಗ ಎಲಿಯನ ಬರೋಣದ ಬಗ್ಗೆ ಪ್ರಶಸ್ತ ನೀಡುವುದು ನಾವು ಕಡೆಗಣಿಸಬಾರದು. ನಮ್ಮ ವಾಕ್ಯಭಾಗದ ಹೇಳಿಕೆಯು ವಿಚಿತ್ರವಾಗಿದೆ. ಇದರ ಆಲೋಚನೆ, ಎಲಿಯನ ಕಾರ್ಯವು ತಂದೆ ತಾಯಿಗಳನ್ನು ಮಕ್ಕಳ ರೀತಿಯ ಸ್ಥಿತಿಗೆ ನಮ್ರರನ್ನಾಗಿ ಬದಲಾಯಿಸುವುದು, ಪರಿವರ್ತಿಸುವುದು ಮತ್ತು ನಂತರದಲ್ಲಿ ಅವರು ಮಕ್ಕಳ ರೀತಿಯಲ್ಲಿ ಕಲಿತುಕೊಳ್ಳುವಂತೆ ಮಾಡಿದ ಮೇಲೆ ಅವರ ಹೃದಯಗಳನ್ನು ತಪ್ಪಿನಿಂದ, ಪಾಪ ಮತ್ತು ಅಪನಂಬಿಕೆಯಿಂದ ದೂರ ಮಾಡುವುದು ಮತ್ತು ಅವರನ್ನು ಅವರ ತಂದೆಗಳೊಡನೆ ಇಬ್ರಿಯರ ನಿಷ್ಠಾವಂತ ಪಿತೃಗಳಿಗೆ ಮತ್ತು ಪ್ರವಾದಿಗಳಿಗೆ ನೀಡಿದ ಹೆಸರಿನ ಪ್ರಕಾರ ಸಾಮರಸ್ಯಕ್ಕೆ ಹಿಂದಿರುಗಿಸುವುದು. ಮಲಾಖಿಯ ಪ್ರವಾದನೆಯು ಯಹೋವನು ಇಸ್ರೇಲರಿಗೆ ಕಳುಹಿಸಿದ ಅಂತಿಮ ಸಂದೇಶವಾಗಿದ್ದು, ಅದು ವಿಶೇಷವಾಗಿ ಮೆಸ್ಸಿಯನ ಆಗಮನದ ಬಗ್ಗೆ ಮತ್ತು ಅದರೊಂದಿಗೆ ಕರ್ತನ ಪ್ರಸನ್ನತೆಯ ದಿನಗಳಲ್ಲಿ ಉಂಟಾಗಿರುವ ವಿಶೇಷ ಶೋಧನೆಗಳ ಬಗ್ಗೆ ವಿಶಿಷ್ಟವಾಗಿ ತಿಳಿಸುವ ಕಡೆಯ 2 ಅಧ್ಯಾಯಗಳು ಅವರ ಮೇಲೆ ಆಳವಾದ ಪರಿಣಾಮವನ್ನು ಬೀರಿದೆ ಎಂದು ತೋರಿಬರುತ್ತದೆ. ಮಲಾಖಿಯ 3:1-3 ವಚನ ಹಾಗೂ 13:18 ವಚನ, 4:1-6 ವಚನ. ಆ ಶೋಧನೆಗಳು ವಿಶಿಷ್ಟವಾಗಿರುತ್ತದೆಂದು ಇವುಗಳಿಂದ ತಿಳಿದು ಅವರು ಎಲಿಯನ ಬರೋಣದ ಬಗ್ಗೆ ವಾಗ್ದಾನ ಮಾಡುವ ಮತ್ತು ಮೇಲೆ ಉಲ್ಲೇಖಿಸಿದ ಕಡೆಯ ವಚನಗಳಿಂದ ಸಮಾಧಾನ ಪಡ್ಕೊಳ್ಳುತ್ತಾರೆ. ಎಲಿಯನು ತನ್ನ ಕಾಲದಲ್ಲಿ ಬಾಳನ ಆರಾಧಕರನ್ನೆಲ್ಲರನ್ನು ಯಹೋವನ ಆರಾಧನೆಗೆ ಕರೆತಂದವನಾಗಿದ್ದನು. ಈಗ ಆತನು ಕರ್ತನ ಬರೋಣದ ಕಾಲದಲ್ಲಿ ಸಂಭವಿಸುವ ಸಂಕಟವನ್ನು ಎದುರಿಸುವಂತೆ ಅವರನ್ನು ಸಿದ್ಧಪಡಿಸಲು ಮತ್ತೊಮ್ಮೆ ಬರಲಿದ್ದಾನೆ. ಈ ಪ್ರವಾದಿಯು ಮೆಸ್ಸಿಯನಿಗೆ ಸಂಬಂಧಪಟ್ಟ ಭಾಗವಾಗಲಿ ಅಥವಾ ಎಲಿಯನಿಗೆ ಸಂಬಂಧಿಸಿದಾಗಲಿ ನಮ್ಮ ಕರ್ತನ ಮೊದಲ ಆಗಮನದಲ್ಲಿ ನೆರವೇರಿಸಲಿಲ್ಲ. ಈ ಪ್ರವಾದಿಯು ವಿಶೇಷವಾದ 2 ಆಗಮನಕ್ಕೆ ಸಂಬಂಧಪಟ್ಟಿದ್ದು ಒಡಂಬಡಿಕೆಯ ದೂತನ ಮಹಿಮೆ ಮತ್ತು ಅಧಿಕಾರದೊಡನೆ ಬರುವ ಬಗ್ಗೆ, ಆ ಸಮಯದಲ್ಲಿನ ಪರೀಕ್ಷೆಗಳು, ಕರ್ತನ ದಿನದಲ್ಲಿನ ಮಹಾಸಂಕಟಗಳಿಗೆ ಸಂಬಂಧಿಸಿದವುಗಳು, ಹೇಗೋ ಯೇಸು ಕ್ರಿಸ್ತನನ್ನು ಸಾಂಕೇತಿಕ ಇಸ್ರೇಲರಿಗೆ ಪ್ರಸ್ತುತಿಪಡಿಸುವ, ಅವರು ಆತನನ್ನು ತಿರಸ್ಕರಿಸಿದ ನಂತರದಲ್ಲಿ ಒಂದು ರಾಷ್ಟ್ರವಾಗಿ ಅನುಭವಿಸಲಿಕ್ಕಿರುವ ಸಂಕಟಗಳು ಮತ್ತು ಮತ್ತೊಂದು ಛಾಯೆಯು ಇನ್ನೂ ಹೆಚ್ಚಾಗಿ ಉದಾಹರಿಸಿದ ಅನೇಕ ವಿಶೇಷತೆಗಳು ದೇವರು ಮುನ್ನಡೆದಂತೆಯೇ ಮತ್ತು ಉದ್ದೇಶಿಸಿದಂತೆಯೇ ಅವೆ. ದೀಕ್ಷಾಸ್ಥಾನ ಕೊಡುವಾತನಾದ ಸ್ನಾನಿಕನಾದ ಯೋಹಾನನು ಎಲಿಯನ ಉತ್ಸಾಹದಲ್ಲಿ ಎಲಿಯನು ಇಸ್ರೇಲರಿಗೆ ವಾಗ್ದಾನ ಮಾಡಿದಂಥ ಕಾರ್ಯಗಳಿಗೆ ಸಮರೂಪವಾದವುಗಳನ್ನೇ ಮಾಡಿದನು. ಆದರೆ ಜಯ ಹೊಂದುವಲ್ಲಿ ವಿಫಲನಾದನು. ಇದರ ಫಲವಾಗಿ ರಾಷ್ಟ್ರದ ಮೇಲೆ ಸಂಕಟಗಳು, ಶಾಪ ಇವುಗಳು ಹಿಂಬಾಲಿಸಿದವು. ಪ್ರವಾದಿಯು ಉಲ್ಲೇಖಿಸಿದ ನಿಜವಾದ ಎಲಿಯನು ಸಮಗ್ರ ಪ್ರಪಂಚಕ್ಕೆ ಮಹಾಕಾರ್ಯವನ್ನು ಮಾಡಲೇಬೇಕಿದೆ. ಎಲ್ಲ ಮಾನವ ಜಾತಿಯವರನ್ನು ತನ್ನ 2 ಬರೋಣಕ್ಕೆ ಸಿದ್ಧ ಮಾಡಬೇಕಿದೆ. ಆತನು ಸಹ ಕೆಲವು ಸಮಯದವರೆಗೆ ಜಯವನ್ನು ಹೊಂದುವಲ್ಲಿ ವಿಫಲನಾಗುವನು ಮತ್ತು ಇದರ ಫಲವಾಗಿ ಮಹಾಸಂಕಟದ ಸಮಯ, ಶಾಪ ಇವುಗಳು ಸಮಗ್ರ ಭೂಲೋಕವನ್ನು ಕಾಡುವುದು. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.